ದೀಪಿಕಾ ದಾಸ್ ಕನ್ನಡ ಸೀರಿಯಲ್ನ ಜನಪ್ರಿಯ ನಟಿ ಈ ಹಿಂದಿನ ಬಿಗ್ ಬಾಸ್ಗೆ ಕಾಲಿಟ್ಟು ಸಾಕಷ್ಟು ಜನರ ಮೆಚ್ಚುಗೆಯನ್ನು ಪಡೆದಿದ್ದರು ದೀಪಿಕಾ ದಾಸ್ ಇನ್ನು ಮತ್ತೊಮ್ಮೆ ಸೀಸನ್ ನೈನರ ಮೂಲಕ ಬಿಗ್ ಬಾಸ್ ವೇದಿಕೆಗೆ ಕಾಲಿಟ್ಟು ತುಂಬ ಜನರ ಪ್ರೀತಿಯನ್ನ ಸಂಪಾದಿಸಿದ್ದಾರೆ ಈ ಸೀಸನ್ನಲ್ಲೂ ಭರ್ಜರಿಯಾಗಿ ಆಟ ಆಡಿ ಎಲ್ಲಾ ಟಾಸ್ಕ್ನಲ್ಲೂ ಅದ್ಭುತವಾಗಿ ಮಿಂಚಿದ್ದಾರೆ ಬಿಗ್ ಬಾಸ್ ನೈನರ ಕಿರೀಟವನ್ನು ಈ ಬಾರಿ ದೀಪಿಕಾ ದಾಸ್ ಪಡಿತಾರೆ ಅನ್ನುವಷ್ಟರ ಮಟ್ಟಿಗೆ ದೀಪಿಕಾ ಆ ಮನೆಯಲ್ಲಿ ಕಾಣಿಸಿಕೊಂಡಿದ್ರು ಆದರೆ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ಪಟ್ಟವನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಂದ ಹಾಗೆ ದೀಪಿಕಾ ದಾಸ್ ನಟ ಯಶ್ ಅವರ ತಂಗಿ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಯಾಕೆ ದೀಪಿಕಾ ಯಾವುದೇ ವೇದಿಕೆಯಲ್ಲೂ ಅಣ್ಣ ಯಶ್ ಅವರ ಬಗ್ಗೆ ಹೇಳೋದಿಲ್ಲ ಗೊತ್ತಾ ಈ ಬಗ್ಗೆ ಸ್ವತಃ ದೀಪಿಕಾ ದಾಸ್ ಹೇಳಿದ್ದೇನು ಅಂತ ಈ ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ ಕನ್ನಡ ಚಿತ್ರರಂಗಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಕಾಲಿಟ್ಟು ದಶಕದ ಮೇಲಾಗಿದೆ ಇನ್ನು ನಟಿ ದೀಪಿಕಾ ದಾಸ್ ಕೂಡ ಗಾಂಧಿ ನಗರಕ್ಕೆ ಪರಿಚಯವಾಗಿ ವರುಷಗಳೇ ಉರುಳಿವೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕನ್ನಡ ಇಂಡಸ್ಟ್ರಿಯ ಟಾಪ್ ನಟರಾಗಿ ದೀಪಿಕಾ ದಾಸ್ ಮಾತ್ರ ಯಶ್ ನನ್ನ ಅಣ್ಣ ಅಂತ ಎಲ್ಲಿಯೂ ಕೂಡ ಹೇಳಿಕೊಂಡಿಲ್ಲ ಆದ್ರೆ ದೀಪಿಕಾ ದಾಸ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ನಟ ಯಶ್ ಅವರ ಬಗ್ಗೆ ಮಾತಾಡಿರುವ ಒಂದು ಹಳೆಯ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ ಹೌದು ದೀಪಿಕಾ ಬಿಗ್ ಬಾಸ್ನಿಂದ ಬಂದ ನಂತರ ಅಭಿಮಾನಿಗಳು ದೀಪಿಕಾ ಅವರ ಬಗ್ಗೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಈ ಹುಡುಕಾಟದಲ್ಲಿ ನಟ ಯಶ್ ಅವರ ತಂಗಿ ದೀಪಿಕಾನ ಎಂಬ ಬಗ್ಗೆಯೂ ಅಭಿಮಾನಿಗಳು ಹುಡುಕ್ತಾ ಇದ್ದಾರೆ ಹೌದು ನಟ ಯಶ್ ಅವರ ತಂಗಿ ದೀಪಿಕಾ ದಾಸ್ ಆದರೆ ಈ ಬಗ್ಗೆ ಅವರು ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ಆದರೆ ಒಂದು ಕಾರ್ಯಕ್ರಮದಲ್ಲಿ ದೀಪಿಕಾ ತನ್ನ ಅಣ್ಣ ಯಶ್ ಬಗ್ಗೆ ಮಾತನಾಡಿದ್ದಾರೆ ಅದೇನು ಅಂದರೆ ನಟ ಅಕುಲ್ ಬಾಲಾಜಿ ಕಲರ್ ಸೂಪರ್ ವಾಹಿನಿಯಲ್ಲಿ ನಡೆಸಿಕೊಟ್ಟಿರುವ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ನಟಿ ದೀಪಿಕಾ ದಾಸ್ ಭಾಗವಹಿಸಿದ್ರು ನಟ ಯಶ್ ಬಗ್ಗೆ ಕೊಟ್ಟಿರುವ ಹೇಳಿಕೆ ಅಂದು ಫುಲ್ ಫೇಮಸ್ ಆಗಿದೆ ದೀಪಿಕಾ ದಾಸ್ ನಾಗಿಣಿ ಸೀರಿಯಲ್ ಮುಖಾಂತರ ಕನ್ನಡ ಜನತೆಯ ಪ್ರೀತಿಗೆ ಪಾತ್ರರಾಗಿದ್ರು ನಾಗಿಣಿ ಸೀರಿಯಲ್ ಎಲ್ಲಾ ವೀಕ್ಷಕರು ಮೆಚ್ಚಿಕೊಂಡಿದ್ರು ದೀಪಿಕಾ ದಾಸ್ ಅವರು ಮೂಲತಃ ಹಾಸನದವರು ದೂದ್ ಸಾಗರ್ ಎನ್ನುವ ಕನ್ನಡ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ದೀಪಿಕಾ ದಾಸ್ ನಾಗಿಣಿಯ ಧಾರಾವಾಹಿಯ ಮೂಲಕ ಪ್ರಸಿದ್ಧಿಯಾದ್ರು ಈ ಕಾರ್ಯಕ್ರಮದಲ್ಲಿ ಅಕುಲ್ ಬಾಲಾಜಿ ನಟಿ ದೀಪಿಕಾಗೆ ಯಶ್ ನಿಮ್ಮ ಅಣ್ಣ ಅವರಿಂದ ಸ್ಫೂರ್ತಿಯನ್ನು ಪಡೆದುಕೊಂಡ್ರಾ ಅಂತ ಕೇಳಿದಾಗ ದೀಪಿಕಾ ದಾಸ್ ಕೊಟ್ಟ ಉತ್ತರ ಹೇಗಿತ್ತು ಹೆಸರು ಇಟ್ಟುಕೊಂಡು ಬರುವುದರಿಂದ ಏನು ಪ್ರಯೋಜನವಿಲ್ಲ ಟ್ಯಾಲೆಂಟ್ ಹಾಗೂ ಹಾರ್ಡ್ ವರ್ಕ್ ಇದ್ದರೆ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ನಂಬಿರುವವಳು ನಾನು ನಾನು ಯಶ್ ತಂಗಿ ಎಂದು ಹೇಳಿ ಅವಕಾಶಗಳನ್ನು ಪಡೆಯುತ್ತಿದ್ದೇನೆ ಅಂತ ಜನರು ಮಾತನಾಡಿಕೊಳ್ತಾರೆ ಈ ಕಾರಣಕ್ಕೆ ನಾನು ಎಲ್ಲಿಯೂ ಕೂಡ ನನ್ನ ಅಣ್ಣ ಯಶ್ ಅಂತ ಹೇಳಿಕೊಂಡಿರಲಿಲ್ಲ ಯಶ್ ಹೆಸರು ಹೇಳಿ ಅವಕಾಶಗಳನ್ನು ಪಡೆಯುವುದು ಸಹ ನನಗೆ ಇಷ್ಟವಿಲ್ಲ ಅಂತ ದೀಪಿಕಾ ದಾಸ್ ಹೇಳಿದ್ದಾರೆ ಹೆಸರು ಇಟ್ಟುಕೊಂಡು ಬರೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ ಪ್ರತಿಭೆ ಇದ್ದರೆ ಮಾತ್ರ ಏನಾದರೂ ಸಾಧನೆ ಮಾಡಲು ಸಾಧ್ಯ ಅಂತ ಹೇಳುವ ಮೂಲಕ ಅಣ್ಣನ ಮೇಲೆ ಇಟ್ಟಿರುವ ಗೌರವವನ್ನ ನಟಿ ದೀಪಿಕಾ ದಾಸ್ ವೇದಿಕೆಯಲ್ಲಿ ಹೇಳಿಕೊಂಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ